ಗುಡ್ ಮಾರ್ನಿಂಗ್ ಪುಟ. ಇವತ್ತು ನಾವು ಜಾಯಿಂಟ್ ಲೆಟರ್ಸ್ನ, ಒಂದು ಅಕ್ಷರಕ್ಕೆ ಇನ್ನೊಂದು ಅಕ್ಷರನ ಯಾವ ರೀತಿ ಜೋಡಿಸೋದು ಅನ್ನೋದನ್ನು ಇವತ್ತು ನಾವು ಈ ಕ್ಲಾಸ್ನಲ್ಲಿ ಕಲಿಯೋಣ. ನಿಮಗೆ ಎಯಿಂದ ಯಾವ್ಯಾವ ಅಕ್ಷರಗಳನ್ನ ಯಾವ ರೀತಿ ಜೋಡಿಸೋದು, ಎಗೆ ಬೇರೆ ಎಲ್ಲ ಅಕ್ಷರಗಳನ್ನ ಯಾವ ರೀತಿ ಜೋಡಿಸ್ಬೇಕು ಅಂತ ನಿಮಗೆ ಹೇಳಿಕೊಟ್ಟಿದ್ದೆ ಅಲ್ವಾ. ಈಗ ಬೇರೆ ಅಕ್ಷರಕ್ಕೆ, ಬಿಗೆ, ಆಮೇಲೆ ಎಫ್ಗೆ, ಈ ಥರ ಬೇರೆ ಬೇರೆ ಅಕ್ಷರಗಳಿದ್ದಾವಲ್ವಾ, ಆ ಅಕ್ಷರಕ್ಕೆ ಯಾವ ರೀತಿ ಬೇರೆ ಇನ್ನೊಂದು ಅಕ್ಷರನ ಜೋಡಿಸ್ಬೇಕು ಅನ್ನೋದನ್ನು ಈ ಕ್ಲಾಸ್ನಲ್ಲಿ ಕಲಿಯೋಣ. ಫಸ್ಟು ಒಂದು ಶ್ಲೋಕ ಕಲಿತು ಆಮೇಲೆ ಸ್ಮಾಲ್ ಲೆಟರ್ಸ್ನ ಜಾಯಿನ್ ಮಾಡೋದನ್ನ ಹೇಗೆ ಅಂತ ಪ್ರಾಕ್ಟೀಸ್ ಮಾಡೋಣ, ಆಯಿತಾ. ಶ್ಲೋಕ ಯಾವುದಪ್ಪ, ನವಗ್ರಹ ಶ್ಲೋಕ ಹೇಳೋಣ ಇವತ್ತು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಿಶ್ಚ ರಾಹುವೇ ಕೇತುವೇ ನಮಃ. ಮತ್ತೊಂದು ಸತಿ ಹೇಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಿಶ್ಚ ರಾಹುವೇ ಕೇತುವೇ ನಮಃ. ಈಗ ಅಕ್ಷರಗಳನ್ನ ಯಾವ ರೀತಿ ಜಾಯಿನ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡೋಣ. ಫಸ್ಟು ಎರಡು ಅಕ್ಷರ ಮಾತ್ರ, ಎರಡು ಅಕ್ಷರನ ಯಾವ ರೀತಿ ಜಾಯಿಂಟ್ ಮಾಡೋದು ಅಂತ ಅಭ್ಯಾಸ ಮಾಡೋಣ. ಸ್ಮಾಲ್ ಕರ್ಸಿವ್ ಲೆಟರ್ಸ್ನ ಪ್ರಾಕ್ಟೀಸ್ ಮಾಡಿದ್ದೀರಾ, ಅದನ್ನು ಎರಡು ಅಕ್ಷರನ ಪ್ರಾಕ್ಟೀಸ್ ಮಾಡೋಣ. ಓಕೆ, ಇಲ್ಲಿ ಬಿ ಫಸ್ಟು, ಬಿ ಬಿಗೆ ಎ ಯಾವ ಥರ ಜೋಡಿಸೋದು. ಬಿ ಬರಿಬೇಕಂದ್ರೆ ಫಸ್ಟ್ ಕೆಳಗಿಂದ ಸ್ಟಾರ್ಟ್ ಮಾಡಿ ಥರ್ಡ್ ಲೈನಿಗೆ ಹೋಗ್ಬೇಕು. ಕೆಳಗೆ ಬಂದು ಮತ್ತೆ ಅದಕ್ಕೆ ಬಾಲ ಇರುತ್ತಲ್ವಾ, ಆ ಬಾಲಕ್ಕೆ ಇನ್ನೊಂದು ಅಕ್ಷರನ ಜೋಡಿಸ್ಬೇಕು. ನೀವೆಲ್ಲ ಟ್ರೈ ನೋಡಿದ್ದೀರಲ್ವಾ, ಒಂದಕ್ಕೊಂದು ಹೇಗೆ ಒಂದಕ್ಕೊಂದು ಜಾಯಿಂಟ್ ಆಗಿರುತ್ತಲ್ವಾ, ಆ ಥರ ಎರಡು ಅಕ್ಷರನ ಜೋಡಿಸ್ಬೇಕು. ಬಿ ಮತ್ತೆ ಇನ್ನೊಂದು ಬಿ 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 ನೋಡಿ, ಇಲ್ಲಿ ಬಾಲ ಬಂದಿದೆ ಅಲ್ಲ, ಆ ಬಾಲಕ್ಕೆ ಸಿನ ಜೋಡಿಸ್ಬೇಕು. ಬಿ ಸಿ ನೆಕ್ಸ್ಟ್ ಇಲ್ಲಿ ಬಿ ಇದೆ, ಬಿಗೆ ಡಿ ನೋಡಿ, ಇಲ್ಲಿ ಈ ಥರ ಹಿಂಗೆ ಬಾಲ ಬಂದಿರುತ್ತಲ್ವಾ, ಆ ಬಾಲಕ್ಕೆ ಡಿನ ಜೋಡಿಸ್ಬೇಕು. ಬಿ ಬಾಲದಿಂದ ಇ ಬಿ ಇ ಬಿ ಎ ಬಿ 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 ಸಿ ಬಿ ಡಿ ಬಿ ಇ ಬಿ ಎಫ್ ಎಷ್ಟು ಲೈನಿಗೆ ಬರಿಬೇಕು, ಎಫ್ನ ಫೋರ್ ಲೈನ್ಗೆ, ಫೋರ್ ಲೈನ್ ಫುಲ್ ಬರಿಬೇಕು ಬಿ ಎಫ್. ನೆಕ್ಸ್ಟ್ ಬಿ ಜಿ ಜಿ ಕೆಳಗಡೆ ಲೈನಿಗೆ ಟಚ್ ಮಾಡಬೇಕು, ಎ ಬಿ ಸಿ ಡಿ ಇ ಎಫ್ ಜಿ ಬಿ ಜಿ ಜಿ ಅಂದಮೇಲೆ ಬಿ ಹೆಚ್ ಬಿ ಹೆಚ್ ಬಿ. ನೆಕ್ಸ್ಟ್ ಯಾವುದು ಹೆಚ್ ಆದಮೇಲೆ ಐ ಬಿ ಐ ಬಿ ಜೆ ಬಿ ಜೆ ಬಿ ಕೆ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಬಿ ಎಲ್ ನೋಡಿ, ಕೆ ಎಲ್ ಐ ಐನ ಮಿಡ್ಲ್ ಲೈನ್ ಬರಿಬೇಕು, ಮತ್ತೆ ಹೆಚ್ಚು ಕೆ ಎಲ್ ಎಲ್ಲ ಟೂ ಮೇಲ್ಗಡೆ ತ್ರೀ ಲೈನ್ಸಿಗೆ ಬರೀಬೇಕು, ಜೆ ಮತ್ತೆ ಜಿನ ಕೆಳಗಡೆ ತ್ರೀ ಲೈನ್ಸಿಗೆ ಬರೀಬೇಕು, ಆಯ್ತಾ. ಬರೆಯುವಾಗ ಅಕ್ಷರಗಳು ಯಾವ ಲೈನಲ್ಲಿ ಬರೀಬೇಕು ಅನ್ನೋದನ್ನ ಗಮನ ಇಟ್ಟು ನೋಡಿ ಬರೀಬೇಕು, ಆಯ್ತಾ. ಬಿ ನೋಡಿ, ಇಲ್ಲಿ ಬಾಲ ಇದೆಯಲ್ಲ, ಆ ಬಾಲಕ್ಕೆ ಎಮ್ ಒಂದು ಜೋಡಿಸ್ಬೇಕಿತ್ತ, ಬಿ ಎ
ಆರ್ ಬರಿಬಾರ್ದು. ಬಿಗೆ ಆರ್ ಬರಿಬೇಕಾದ್ರೆ ಈ ನೋಡಿ ಫಸ್ಟ್ ಇನ್ ಬಿ ಬರಿಬೇಕು. ಈ ಬಾಲ ಬಂದಿರುತ್ತಲ್ವಾ, ಆ ಬಾಲಕ್ಕೆನೆ ಸೊನ್ನೆ ಹಾಕಿ ಹಿಂಗ್ ಕೆಳಕ್ ತಗೋಬೇಕು. ಗೊತ್ತಾಯ್ತಾ? ಬಿ ಆರ್, ಬಿ ಎ, ಬಿ ಬಿ, ಬಿ ಸಿ, ಬಿ ಡಿ, ಇ ಬಿ ಇ, ಬಿ ಎಫ್, ಬಿ ಜಿ, ಬಿ ಹೆಚ್, ಬಿ ಐ, ಬಿ ಜೆ, ಬಿ ಕೆ, ಬಿ ಎಲ್, ಬಿ ಎಂ, ಬಿ ಎನ್, ಬಿ ಒ, ಬಿ ಪಿ, ಬಿ ಕ್ಯೂ, ಬಿ ಆರ್. ಆರಾದ್ಮೇಲೆ ಎಸ್, ಬಿ ಎಸ್, ಬಿ ಟಿ, ಬಿ ಯು, ಬಿ ವಿ, ಬಿ ಡಬ್ಲ್ಯೂ, ಬಿ ಎಸ್, ಬಿ ವೈ, ಬಿ ಝಡ್. ಗೊತ್ತಾಯ್ತಾ? ನಿಮ್ಗೆ ಎ ಇಂದ ತೋರಿಸಿದ್ದೆ, ಇವತ್ತು ಬಿ ಇಂದ. ಬಿಗೆ ಎಲ್ಲ ಅಕ್ಷರ 24 ಲೆಟರ್ಸ್ನ ಬಿಗೆ, ಯಾವ 26 ಲೆಟರ್ಸ್ನ ಬಿಗೆ ಯಾವ ರೀತಿ ಜಾಯಿನ್ ಮಾಡೋದು ಅನ್ನೋದನ್ನ ಈಗ ತೋರಿಸ್ಕೊಡ್ತೆ. ಗೊತ್ತಾಯ್ತಾ? ಬಿ ಎ ಇಂದ ಬಿ ಝಡ್ ಅಂತ. ಅದೇ ರೀತಿ ಈಗ ನಾವು ಓ ನೋಡೋಣ. ಓಗೆ ಎಲ್ಲ ಅಕ್ಷರ ಎ ಇಂದ ಎಲ್ಲ ಅಕ್ಷರ ಯಾವ ರೀತಿ ಜಾಯಿನ್ ಮಾಡೋದು ಅಂತ. ಓ ಇದೆ ಅಲ್ವಾ, ಓ ಬರೀ ಬರುತ್ತಲ್ವಾ, ಓ ಓ ಎ, ಓ ಬಿ, ಓ ಸಿ, ಓ ಡಿ, ಓ ಇ, ಓ ಎಫ್, ಓ ಜಿ, ಓ ಹೆಚ್, ಓ ಓ ಇಂದ ನೋಡಿ ಮೇಲ್ಗಡೆ ಹಿಂಗೆ ಮೇಲ್ಗಡೆ ಬಂದಿರುತ್ತಲ್ಲ ಬಾಲ, ಈ ಬಾಲಕ್ಕೆ ಅಕ್ಷರ ಜೋಡಿಸ್ಬೇಕು. ಎಲ್ಲ ಅಕ್ಷರಗಳನ್ನು ಈ ಬಾಲಕ್ಕೆ ಜೋಡಿಸ್ಕೊಂತ ಹೋಗ್ಬೇಕು. ಗೊತ್ತಾಯ್ತಾ? ಓ ಐ, ಓ ಜೆ, ಓ ಕೆ, ಓ ಎಲ್, ಓ ಎಂ, ಓ ಎನ್, ಓ ಪಿ, ಓ ಕ್ಯೂ, ಓ ಆರ್. ಓ ಓನೆ ಬಿಟ್ಟಲ್ವಾ, ಎಂ ಎನ್ ಓ ಓ, ಓ ಪಿ, ಓ ಕ್ಯೂ, ಓ ಆ, ಓ ಎಸ್, ಓ ಟಿ, ಓ ಯು, ಓ ವಿ, ಓ ಡಬ್ಲ್ಯೂ, ಓ ಎಕ್ಸ್, ಓ ವೈ, ಓ ಝಡ್. ಇದೆ ಓ ಇಂದ ಬಾಲ ಬಂದಿರುತ್ತಲ್ವಾ, ಓ ಮೇಲ್ ಬಾಲ ಬಂದಿರುತ್ತಾನೆ, ಈ ಮೇಲಿನ ಬಾಲಕ್ಕೆ ಈ ಮೇಲ್
ಅದನ್ನ ಯಾವ ರೀತಿ ಜಾಯಿನ್ ಮಾಡೋದು ಅಂತ ಈಗ ಅಭ್ಯಾಸ ಮಾಡೋಣ. ಆಯ್ತಾ? ಜಿ ಎ ಜಿ ಬಿ ನೋಡಿ ಬಾಲ ಇದೆ ಅಲ್ವಾ, ಇಲ್ಲಿ ಇದರ ಹಿಂಗೆ ಜಿಗೆ ಮೇಲೆ ಗೀಟ್ ಬರುತ್ತಲ್ವಾ, ಈ ಗೀಟಿಗೆ ನೆಕ್ಸ್ಟ್ ಅಕ್ಷರನ ಜಾಯಿನ್ ಮಾಡಬೇಕು. ಗೊತ್ತಾಯ್ತಾ? ಜಿ ಎ ಜಿ ಬಿ ಜಿ ಸಿ ಜಿ ಡಿ ಜಿ ಇ ಜಿ ಎಫ್. ಎಫ್ ಎಷ್ಟೇ ನೀವು ಬರೀಬೇಕು, ಫೋರ್ ಲೈನ್ ಫುಲ್ ಬರೀಬೇಕಲ್ವಾ. ಎ ಬಿ ಸಿ ಡಿ ಇ ಎಫ್ ಪ್ರತಿಯೊಂದು ಅಕ್ಷರನ್ನು ಯಾವ ರೀತಿ ಜಾಯಿನ್ ಮಾಡೋದು ಅನ್ನೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಜಿ ಬಾಯಲ್ಲಿ ಹೇಳ್ಕೋತಾ ಬರೀಬೇಕು. ಜಿ 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 ಹೆಚ್ ಜಿ ಐ ಜಿ ಜೆ ನೋಡಿ ಎಲ್ಲ ಅಕ್ಷರ ಕೆಳಗಡೆ ಇದೆ, ಜಿ ಎಲ್ಲ ಮತ್ತೆ ಜೆ ಎರಡನ್ನು ಕೆಳಗಡೆ ಲೈನ್ ಟಚ್ ಮಾಡಿ ಬರ್ತೀವಿ. ಆಯ್ತಾ? ಜಿ ಕೆ ಜಿ ಎಲ್ ಜಿ ಎಂ ಜಿ ಎನ್ ಜಿ ಓ ಜಿ ಪಿ ಜಿ ಕ್ಯೂ ಜಿ ಆರ್ ಜಿ ಎಸ್ ಜಿ ಟಿ ಜಿ ಯು ಜಿ ಬಿ ಜಿ ಡಬ್ಲ್ಯೂ ಜಿ ಎಕ್ಸ್ ಜಿ ವೈ ಜಿ ಝಡ್. ನೋಡಿ ಎಯಿಂದ ಯಾವ ರೀತಿ ಅಂತ ಫಸ್ಟ್ ದಿನ ತೋರಿಸಿದ್ದೆ ನಿಮಗೆ ಅಲ್ವಾ. ಇವಾಗ ನೆಕ್ಸ್ಟ್ ಬಿಯಿಂದ, ಬಿಯಿಂದ ಯಾವ ರೀತಿ ಅಕ್ಷರಗಳನ್ನ ಬೇರೆ ಅಕ್ಷರಗಳನ್ನ ಬಿಗೆ ಯಾವ ರೀತಿ ಜಾಯಿನ್ ಮಾಡೋದು ಅಂತ ತೋರಿಸಿದ್ದೀನಿ. ನೆಕ್ಸ್ಟ್ ಓ, ಆಮೇಲೆ ಜಿ, ನೆಕ್ಸ್ಟ್ ಇನ್ಯಾವ್ದು ಬರೆಯೋಣ? ನೆಕ್ಸ್ಟ್ ಎಫ್ ಬರೆಯೋಣ. ಎಫ್ ಎಷ್ಟೇ ನೀವು ಬರೀಬೇಕು, ಫೋರ್ ಲೈನ್ ಬರೀಬೇಕು. ಎಫ್ ಎ ಎಫ್ ಬಿ ಎಫ್ ಸಿ ಎಫ್ ಡಿ ಎಫ್ ಇ ಎಫ್ ಎಫ್ ಈ ರೀತಿ ಎರಡೆರಡು ಅಕ್ಷರಗಳನ್ನ ನಾವು ಜಾಯಿನ್ ಮಾಡೋದನ್ನ ಅಭ್ಯಾಸ ಮಾಡಿದಾಗ ನೆಕ್ಸ್ಟ್ ಎಷ್ಟೇ ದೊಡ್ಡ ಲೆಟರ್ಸ್ ಇದೆ, ಎಷ್ಟು ದೊಡ್ಡ
ನಲ್ಲಿ ಯಾವ ಎ ಇಂದ ಝೆಡ್ ವರೆಗೆ ಯಾವ ರೀತಿ ನಾವು ಬೇರೆ ಅಕ್ಷರಗಳನ್ನ ಜೋಡಿಸಬಹುದು ಅಂತ ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಇವನ್ನ ಜಾಯಿನ್ ಮಾಡೋದನ್ನ ನೀವು ಬೇರೆ ಬೇರೆ ಅಕ್ಷರಗಳನ್ನ ಇದೇ ರೀತಿ ಟ್ರೈ ಮಾಡಿ, ಆಯ್ತಾ, ಜಾಯಿನ್ ಮಾಡೋದನ್ನ ಅಭ್ಯಾಸ ಮಾಡಿ. ನಾಳೆ ನಿಮಗೆ ಟೂ ವರ್ಡ್ಸ್ನ, ಆಯ್ತಾ, ಟೂ ಲೆಟರ್ ವರ್ಡ್ಸ್ ಇರುತ್ತಲ್ವಾ, ಟೂ ಲೆಟರ್ ವರ್ಡ್ಸ್ನ ಯಾವ ರೀತಿ ಬರೆಯೋದು ಅಂತ ನಾಳೆ ಹೇಳ್ಕೊಡೋಣ.